ನಮಸ್ಕಾರ ಯೂಟ್ಯೂಬ್, ನಮಸ್ಕಾರ ತಮ್ಮೆಲ್ಲರಿಗೂ. ಶೇಖರ್ ಈ ಕಡೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತಾರೀಕು ಬಂದು ಇವತ್ತು 21 ಫೆಬ್ರವರಿ, ಬೆಳಗ್ಗೆ ಬಂದು 10:30. ನಾನು ನಮ್ಮ ಫ್ರೆಂಡ್ ಕಾರಲ್ಲಿ ಕೂತಿದ್ದೇನೆ. ನನ್ನ ಚಡ್ಡಿ ದೋಸ್ತ ಒಬ್ಬ ಇದೆ, ಹರೀಶ್ ಅಂತ. ಯಾವತ್ತೂ ನಿಮ್ಮ ಇಂಟ್ರೊಡ್ಯೂಸ್ ಮಾಡಿಲ್ಲ. ಹರೀಶ್ ಅಂತ, ಮತ್ತು ಓಡಿಸ್ತಿರೋರು ಬಾಲ ಅಂತ. ಇದೆ ಲೆಫ್ಟ್ ತಗೊಂಬಿಡೋ, ಲೆಫ್ಟ್ ತಗೊಳ್ಳಿ. ಸ್ವಲ್ಪ ಫೋಟೋಗ್ರಫಿ ಮಾಡೋಣ. ಈಗ ಫಸ್ಟ್ ಪ್ಲಾನ್ ಏನಂದ್ರೆ, ಈಗ ಹರೀಶ್ ಅವ್ರ ಫಾದರ್ ಇಲ್ಲ ಕೂಡ ಫೋಟೋಗ್ರಫರ್, ಅವ್ರ ಮನೆ ಹತ್ತಿರ ಟಾಟಾನಗರ್ ಹತ್ರ ಬಿಗ್ ಬಜಾರ್ ಬರುತ್ತಲ್ಲ ಹೆಬ್ಬಾಳೆಕ್ ಹತ್ರ, ಅಲ್ಲೆಲ್ಲೋ ಇದೆಯಂತೆ. ಅಲ್ಲಿ ಹೋಗಿ ಅವ್ರು ಪಿಕ್ ಮಾಡಿಕೊಂಡು ದೆನ್ ವಿ ಆರ್ ಪ್ಲಾನಿಂಗ್ ಟು ಗೋ ಟು ಹೆಬ್ಬಾಳೆಕ್. ಇನಿಷಿಯಲಿ ವಿ ಆರ್ ಪ್ಲಾನ್ ಟು ಗೋ ಟು ಒನ್ ಆಫ್ ದಿ ಲೇಕ್ ಇನ್ ಯಲಹಂಕ, ಬಟ್ ಇಟ್ಸ್ ಪ್ರಿಟಿ ಫಾರ್. ಐ ಸೆಡ್ ವೈ ಕ್ಯಾಂಟ್ ವಿ ಟ್ರೈ ಔಟ್ ಹೆಬ್ಬಾಳೆಕ್ ಓನ್ಲಿ. ಹೆಬ್ಬಾಳೆಕ್ ಈಸ್ ಆಲ್ಸೋ ಪ್ರಿಟಿ ಗುಡ್ ಇನ್ ಟರ್ಮ್ಸ್ ಆಫ್ ಬರ್ಡಿಂಗ್ ಆ್ಯಂಡ್ ಇನ್ ಟರ್ಮ್ಸ್ ಆಫ್ ಲ್ಯಾಂಡ್ಸ್ಕೇಪ್ ಆ್ಯಂಡ್ ವಾಟ್ ಎವರ್ ಜನರಲ್ ಫೋಟೋಗ್ರಫಿ ಯು ವಾಂಟ್ ಟು ಡೂ. ಸೊ ಐ ಸೆಡ್ ವಿ ಗೋ ಟು ಹೆಬ್ಬಾಳೆಕ್. ಸೊ ವಿ ಗೋಯಿಂಗ್ ಓವರ್ ದೇರ್. ಬಾಲ ಅವರು ಇವತ್ತು ನಾನು ಫಸ್ಟ್ ಟೈಮ್ ಭೇಟಿ ಆಗಿರೋದು, ನಾನು ನೀಟಾಗಿ ಪರಿಚಯ ಆಗಿಲ್ಲ. ಹೆಬ್ಬಾಳೆ ಹತ್ರ ಇಳಿದು ಬಿಟ್ಟು ಅಲ್ಲಿ ಬ್ಲಾಕ್ ಮಾಡಿ ಶೂಟ್ ಮಾಡ್ತೀನಲ್ಲ, ಅವಾಗ ಬಾಲ ಅವ್ರನ್ನ ಪರಿಚಯ ಮಾಡ್ಕೊಡ್ತೀನಿ, ನಾನು ಪರಿಚಯ ಮಾಡ್ಕೊತೀನಿ. ಇನ್ಫ್ಯಾಕ್ಟ್ ಫೋಟೋಗ್ರಫಿ ಮಾಡಿ ಭಾಳ ವರ್ಷ ಆಗಿತ್ತು ಈ ಥರ ಬೆಂಗಳೂರಲ್ಲಿ. ಜಾಸ್ತಿ ಫೋಟೋಗ್ರಫಿ ಮಾಡ್ತಿದ್ದಾನೆ ಹೆಬ್ಬಾಳೆ ಕಲೆ ಹತ್ತಿರ 2010-2014 ಒಂಥರ ಕಲ್ತಿದ್ದಲ್ಲಿ ಅಂತ ಹೇಳ್ಬೋದು. ಸೊ ಮತ್ತೆ ಅಲ್ಲಿಗೆ ಹೋಗ್ತಾ ಇದ್ದೀನಿ, ಒಂಥರ ನಾಸ್ಟಾಲ್ಜಿಕ್ ಮೂಮೆಂಟ್ಸು. ಹೋಗೋಣ ಬನ್ನಿ, ನೋಡೋಣ ಹೇಗಿರುತ್ತೆ ಅಂತ. ಸುಮಾರು ಈಗ ಟೈಮು 7:30. ಅವರು ಹರೀಶ್ ಅವರು ಫಾದರ್ ಇಲ್ಲ, ಅವ್ರು ಪಿಕ್ ಮಾಡ್ಕೊಂಡು ಬಂದ್ವಿ. ಹೆಬ್ಬಾಳೆಕ್ಕೂ ಹೋಗಲಿಲ್ಲ, ಸ್ವಲ್ಪ ಪ್ಲ್ಯಾನ್ ಚೇಂಜ್ ಆಯಿತು. ಪುಟ್ಟನಹಳ್ಳಿ ಅಂತ ಕೆರೆ ಇದೆ ಯಲಹಂಕ, ಅಲ್ಲಿ ಅಲ್ಲಿಗೆ ಬಂದಿದ್ದೀವಿ. ಸೊ ನೋಡ್ಬೋದು, ಇದು ನಮ್ಮ ಪುಟ್ಟನಹಳ್ಳಿ ಲೇಕ್. ಯಾರೂ ಇಲ್ಲ, ಭಾಳ ಕಮ್ಮಿ ಜನ ಇದ್ದಾರೆ. ನಾವು 4 ಜನ ಮಾತ್ರ ಇದ್ದೀವಿ, ನಾನು, ಹರೀಶು, ಬಾಲ ಮತ್ತು ಹರೀಶ್ ಅವ್ರ ಫಾದರ್ ಇಲ್ಲ. ಸೊ ಅಲ್ಲೊಂದು ವೈಟ್ ಬ್ರೆಸ್ಟೆಡ್ ಕಿಂಗ್ ಫಿಶರ್ ಕಾಣಿಸ್ತು, ವೈಟ್ ಬ್ರೆಸ್ಟೆಡ್ ಅಂತ ಹೇಳ್ತೀವಿ, ವೈಟ್ ಥ್ರೋಟೆಡ್ ಕಿಂಗ್ ಫಿಶರ್ ಅಂತ ಹೇಳ್ತೀವಿ. ಸೊ ಅದನ್ನು ಕ್ಲಿಕ್ ಮಾಡೋದಕ್ಕೆ ಬಾಲ ಅವರು ರೆಡಿ ಆಗ್ತಾ ಇದ್ದಾರೆ. ಸೊ ನಾನು ನೋಡ್ತೀನಿ, ಫಸ್ಟು ವಾಕ್ ಮಾಡ್ತೀನಿ ಪೂರ ಲೇಕ್ನ, ಆ ಕಡೆ ಈ ಕಡೆ ನೋಡ್ತೀನಿ ಎಲ್ಲೆಲ್ಲಿ ಏನೇನು ಸಿಗುತ್ತೆ ಅಂತ. ಸ್ಪಾಟ್ ನೋಡ್ಕೊತೀನಿ, ಲೈಟಿಂಗ್ ನೋಡ್ಕೊತೀನಿ ಆ ಕಡೆಯಿಂದ ಬರ್ತೀವಿ ಅಂತ. ಆಮೇಲೆ ಕ್ಯಾಮ್ರಾ ತೆಗಿತೀನಿ, ಅದಕ್ಕಿಂತ ಮುಂಚೆ ಕ್ಯಾಮ್ರಾ ತೆಗಿಯೋಕ್ಕೆ ಹೋಗೋಲ್ಲ. ನಾನು ಭಾಳ ದಿನ ಆಗಿತ್ತು ಬರ್ಡಿಂಗ್ ಮಾಡಿ, ಮತ್ತೆ ಬಂದಿದ್ದೀನಿ. ನೋಡಿ, ಅವಾಗಲೇ ಹರೀಶ್ ಅವನು ಅವಾಗಲೇ ಅಪ್ಡೇಟ್ ಹೇಳ್ತಾ ಇದ್ದಾನೆ ವೈಫಿಗೆ, ಇಲ್ಲಿಗೆ ಬಂದಿದ್ದೀನಿ ಅಲ್ಲಿಗೆ ಬಂದಿದ್ದೀನಿ ಅಂತ. ತುಂಬ ಕ್ಲೌಡಿ ಇದೆ, ತುಂಬ ಮೋಡ ಇದೆ, ಲೈಟ್ ಅಷ್ಟೇನು ಚೆನ್ನಾಗಿಲ್ಲ, ಸ್ವಲ್ಪ ಓಪನ್ ಅಪ್ ಆಗಬೇಕು. ನನಗನ್ಸೋ ಪ್ರಕಾರ ಇನ್ನೂ ಒಂದು 1 ಅವರ್ ಟೈಮ್ ತೊಗೊಳುತ್ತೆ ಅನಿಸುತ್ತೆ. ಇವಾಗ 7:30 8:30 ಸ್ವಲ್ಪ ಲೈಟ್ ಬರುತ್ತೆ, ಲೈಟ್ ಬಂದಮೇಲೆ ಸ್ವಲ್ಪ ಚೆನ್ನಾಗಿರುತ್ತೆ ಫೋಟೋಗ್ರಫಿಗೆ. ಸೊ ಅವರಿಬ್ಬರನ್ನ ಅಲ್ಲೇ ಬಿಟ್ವಿ. ಯಾರನ್ನ, ನಮ್ಮ ಹರೀಶ್ ಅವರು ಫಾದರ್ ಇಲ್ಲ, ನಮ್ಮ ಹರೀಶ್ ಫ್ರೆಂಡ್ ಬಾಲಾನ, ಅವ್ರು ಇದನ್ನು ಇಗ್ರೇಟ್ನ ಫೋಟೋಗ್ರಫಿ ತೊಗೊತಾ ಇದ್ದಾರೆ. ನಾನು ಮತ್ತು ಹರೀಶ್ ಹೊಸಣ್ಣು ವಾಕಿಗೆ ಬರೋಣ ಅಂತ ಹೋಗ್ತಾ ಇದ್ದೀವಿ. ಮಳೆ ಆಗಿದೆ ನಿನ್ನೆ ಎಲ್ಲನೂ, ಸೊ ಹಂಗಾಗಿ ಸ್ವಲ್ಪ ಎಲ್ಲ ಒದ್ದೆ ಇದೆ ಪಾತ್ರ, ಜಾರುತ್ತೆ, ಹುಷಾರಾಗಿ ನಡ್ಕೊಂಡು ಹೋಗಬೇಕು. ಇವನು ಮನುಷ್ಯ ಹರೀಶ್ ಅಂತ, ನನ್ನ ಚಡ್ಡಿ ದೋಸ್ತ ಹೇಳಿದ್ನಲ್ಲ ನಾನು ನಿಮಗೆ, ಅವಾಗಿಂದ ಒಟ್ಟಿಗೆ ಬೆಳೆದು ಬಂದಿರೋರು. ಅವನು ದೊಡ್ಡ ಮನುಷ್ಯ, ಅವನೊಂದು ಒಂದು ಕಂಪನಿ ಇದೆ, ವೆಗ್ನರ್ ಆ್ಯಂಡ್ ವ್ಯಾಟ್ಸನ್ ಅಂತ, ಅವನೇ CEO, ಅದಕ್ಕೆ ಅವನದೇ ಕಂಪನಿ, ಅದಕ್ಕವನು CEO, MD ಎಲ್ಲ ಒಂದೇನೆ. ಸದ್ಯಕ್ಕೆ ಇವಾಗ ಮನೇಲಿದ್ದಾನೆ ಆರಾಮಾಗಿ, ಎಲ್ಲ ಬಿಸ್ನೆಸ್ ಎಸ್ಟಾಬ್ಲಿಷ್ ಮಾಡಿಬಿಟ್ಟಿದ್ದಾನೆ. ಸೊ ಎಲ್ಲಿ ಹೋಗೋ ಅವಶ್ಯಕತೆ ಇಲ್ಲ, ಆರಾಮ್ ಲೈಫ್ ಅದಿಲ್ದಾರಾಗಿದೆ ನಿಮಗೆ. ಅದೇನು ಹರೀಶ, ಗಾಡ್ಸ್ ಗ್ರೇಸ್. ಫಸ್ಟ್ ಟೈಮ್ ಬರ್ತಿರೋದು ನಾನು ಇಲ್ಲಿ ಪುಟ್ಟನಹಳ್ಳಿ ಲೇಕಿಗೆ. ಆ್ಯಕ್ಚುಲಿ ನಾನು 5-6 ಇಯರ್ಸಿಂದ ನಾನು ಬೆಂಗಳೂರಲ್ಲಿ ಯಾವ ಲೇಕಿಗೂ ಹೋಗಿಲ್ಲ ಬರ್ಡಿಂಗ್ಗೆ. ಇಲ್ಲ, ಯೂಶಲಿ ಬೆಂಗಳೂರಿಂದ ಆಚೆನೇ ಹೋಗ್ತಿದ್ದೆ, ಗೊತ್ತಲ್ಲ ಕೊಬ್ಬು. ಇನಿಷಿಯಲಿ ಸ್ಟಾರ್ಟ್ ಮಾಡಿದ್ದೆ ಬೆಂಗಳೂರಲ್ಲೇನೆ, ಆಲ್ಮೋಸ್ಟ್ ಹೆಬ್ಬಾಳ್ ಲೇಕು, ಲಾಲ್ಬಾಗ್ ಲೇಕು, ಕಬ್ಬನ್ ಪಾರ್ಕು, ಹೆಸರುಘಟ್ಟ ಅಂತ. ಆಮೇಲೆ ಸ್ವಲ್ಪ ಬೆಂಗಳೂರಿಂದ ಆಚೆ ಹೋಗಿ ಸ್ಟಾರ್ಟ್ ಮಾಡಿದ್ವಿ, ಕಬ್ಬಿನಿ, ನಾಗರಹೊಳೆ, ತಡೋಬ, ಆ ಕಡೆ ಈ ಕಡೆ. ಸೊ ಬೆಂಗಳೂರು ಲೇಕಿಗೆ ಸ್ವಲ್ಪ ಬರೋದು ಕಮ್ಮಿ ಆಯಿತು, ಮತ್ತೆ ಬಂದಿದ್ದೀವಿ. ಅಲ್ಲಿ ನೋಡಲಿ ಅದೇನಂತಾರದು, ಹೀರೋನು ಪಾಂಡ್ ಹೀರೋನ್ ನೋಡಿ. ಇದು ಲೇಕು, 4 ಕಡೆಗೆ ರೋಡು, ಅಪಾರ್ಟ್ಮೆಂಟು,
ಹೆಂಗಿದೆ ಎನ್ಕ್ರೋಚ್ಮೆಂಟ್ ಅಲ್ಲಿ ಯಾಕಂದ್ರೆ ಲೀಗಲ್ ಎನ್ಕ್ರೋಚ್ಮೆಂಟ್ಸ್ ಇವೆಲ್ಲ ಏನು ಮಾಡೋಕ್ಕಾಗಲ್ಲ. ಯೂಶಲಿ ಬರ್ಡಿಂಗ್ ಹೆಂಗೆ ಮಾಡಬೇಕು ಅಂದರೆ ಒಂದು ಸ್ಪಾಟಿಗೆ ಬಂದರೆ ಫಸ್ಟ್ ದಿನ ಬರ್ತೀವಲ್ಲ, ಫಸ್ಟ್ ವಿಸಿಟ್ ಏನಾದರೂ ಬಂದರೆ ಬರ್ಡಿಂಗ್ ಸ್ಪಾಟ್ಗೆ ಕ್ಯಾಮ್ರಾ ತೆಗಿಯೋಕೆ ಹೋಗ್ಕೊಡೋದು, ಬೈನಾಕ್ಸ್ ಇಟ್ಕೊಂಡಿರಬೇಕು, ಒಂದು ಪೂರ ಅಡ್ಡಾಡಬೇಕು ಲೇಕ್ನ ಅಥವಾ ಪಾರ್ಕ್ನ, ಎಲ್ಲೆಲ್ಲಿ ಏನೇನು ಬರ್ಡ್ಸ್ ಇದೆ ಅಂತ ನೋಡ್ಕೋಬೇಕು, ಯಾವ್ಯಾವ ಬರ್ಡ್ಸ್ ಬರುತ್ತೆ ಅಂತ ನೋಡಬೇಕು ಫಸ್ಟ್, ಎಷ್ಟು ವೆರೈಟಿ ಇದೆ ಅಂತ, ಆಮೇಲೆ ಎಲ್ಲೆಲ್ಲಿ ಏನೇನು ಬರ್ಡ್ಸ್ ಇದೆ ಅಂತ ನೋಡಬೇಕು, ಲೈಟ್ ಯಾವ ಕಡೆಯಿಂದ ಬರುತ್ತೆ ಅಂತ ನೋಡಬೇಕು, ಎಲ್ಲಿ ನಿಮಗೆ ಬ್ಯಾಕ್ಗ್ರೌಂಡ್ ಚೆನ್ನಾಗಿ ಸಿಗುತ್ತೆ, ಎಲ್ಲಿ ಕ್ಲಟರ್ ಸಿಗುತ್ತೆ ಅಂತ ನೋಡ್ಕೋಬೇಕು. ಆ ಥರ ತಿಳ್ಕೊಳೋದಕ್ಕೆ ನಿಮ್ಗೆ ಒಂದು ಎರಡು ವಿಸಿಟ್ ಬೇಕಾಗುತ್ತೆ, ಬರೀ ಬೈನಾಕ್ಸ್ ಇಟ್ಕೊಂಡು. ಎರಡು ವಿಸಿಟ್ ಆದಮೇಲೆ ಮೂರನೇ ವಿಸಿಟಲ್ಲಿ ನೀವು ಟ್ರೈಪಾಡ್ ತೆಗಿಬೇಕು, ಕ್ಯಾಮ್ರಾ ತೆಗಿಬೇಕು, ಲೆನ್ಸ್ ತೆಗಿಬೇಕು, ಒಂದು ಜಾಗ ನೋಡ್ಕೊಂಡಿರಬೇಕು ಟೂ ತ್ರೀ ವಿಸಿಟ್ಸಲ್ಲಿ, ಎಲ್ಲಿ ಚೆನ್ನಾಗಿ ಆ್ಯಕ್ಟಿವಿಟಿ ಆಗುತ್ತೆ, ಯಾವ ಬಿಡಬೇಕಾಗುತ್ತೆ ಅಂತ, ಅಲ್ಲಿ ಕ್ಯಾಮ್ರಾ ಹಾಕ್ಕೊಂಡು ಟ್ರೈಪಾಡ್ ಹಾಕ್ಕೊಂಡು ಕ್ಯಾಮ್ರಾ ಹಾಕ್ಕೊಂಡು ಕೂತ್ಕೊಂಡು ಫೋಟೋಗ್ರಫಿ ಮಾಡಬೇಕು. ದಿಸ್ ಇಸ್ ದಟ್ ಈಸ್ ಅ ವೇ ದ ಬರ್ಡ್ ಫೋಟೋಗ್ರಫಿ ಇಸ್ ಡನ್. ಅಲ್ಲೊಂದು ಐಬಿಸ್ ಇದೆ, ತುಂಬ ದೂರ ಇದೆ, ಗ್ಲಾಸಿ ಐಬಿಸ್ ಏನು ಐಬಿಸ್ ಗೊತ್ತಿಲ್ಲ ನನಗೆ, ನೋಡಬೇಕು ನೋಡಿ. ಇವತ್ತು ಬೈಕಿಂಗ್ ಹೋಗೋನು ಬಿಟ್ಟು ಈ ಕೆಲಸಕ್ಕೆ ಬಂದಿದ್ದೀನಿ ಫೋಟೋಗ್ರಫಿ ಕೆಲಸಕ್ಕೆ. ದಿಸ್ ಐ ವಾಸ್ ಡೂಯಿಂಗ್ 8-9 years ಬ್ಯಾಕ್, ಪ್ರಾಬ್ಲಿ 2010 and 11. ಆ್ಯಕ್ಚುಲಿ ಲೇಕ್ ಚೆನ್ನಾಗಿದೆ, ಇದು ತುಂಬ ಜನ ಇಲ್ಲ, ಒಂದು 3 ಏನೋ ನೋಡಿದೆ ನಾನು ಜಾಗರ್ಸು ಅಷ್ಟೇ, ಅಷ್ಟು ಬಿಟ್ಟರೆ ಜನಗಳು ಇಲ್ಲ. ಇದು ಗುಡ್ ಕೂರೋದಕ್ಕೆ ಈ ಥರ ಒಂದು ಶೆಲ್ಟರ್ಸ್ ಹಾಕಿದ್ದಾರೆ, ಹೊಸದಾಗಿ ಮಾಡ್ತಿದ್ದಾರೆ ಅನಿಸುತ್ತೆ. ಅಲ್ಲಿ ಒಂದು ಕಾರ್ಮೊರೆಂಟ್ ಕೂತಿದೆ, ಕಾರ್ಮೊರೆಂಟ್ ಅಂದರೆ ಒಂಥರ ಕಾಮನ್ ವಾಟರ್ ಬರ್ಡ್ ಅಂತ ಹೇಳ್ಬೋದು. ಅಲ್ಲೊಂದು ಚಿಕ್ಕ ಬೋಲ್ಡರ್ ಇದೆ, ಆ ಬೋಲ್ಡರ್ ಮೇಲೆ ಕಾರ್ಮೊರೆಂಟ್ ಕೂತಿದೆ. ಹಿಂದ್ಗಡೆ ಪೂರ ದೊಡ್ಡ ದೊಡ್ಡ ಉದ್ದ ಗ್ರಾಸ್ ಇದೆ, ಚೆನ್ನಾಗಿ ಬರುತ್ತೆ ಫೋಟೋಗ್ರಫಿ ಮಾಡೋದು. ಸೊ ನಾವು ಏನೇನು ಬರ್ಡ್ಸ್ ನೋಡಿದ್ವಿ ಅಂದರೆ ಈಗ್ರೆಟ್ ನೋಡಿದ್ವಿ, ವೈಟ್ ಥ್ರೋಟ್ ಕಿಂಗ್ಫಿಷರ್ ನೋಡಿದ್ವಿ, ಆಮೇಲೆ ಪಾಂಡೆರಾನ್ ನೋಡಿದ್ವಿ, ಗ್ರೇ ಹರಾನ್ ನೋಡಿದ್ವಿ, ಕಾರ್ಮೊರೆಂಟ್ ನೋಡಿದ್ವಿ, ಐಬಿಸ್ ಸ್ವಾಂಪ್ ಎನ್ ನೋಡಿದ್ವಿ, ವಾಟರ್ ಎನ್ ನೋಡಿದ್ವಿ, ಐಬಿಸ್ ನೋಡಿದ್ವಿ, ಆಮೇಲೆ ಬುಲ್ಬುಲ್ ನೋಡಿದ್ವಿ, ಆಬ್ವಿಯಸ್ಲಿ ಫ್ಯಾಂಟೇಲ್ ನೋಡಿದ್ವಿ, ಆಮೇಲೆ ಇನ್ನೂ ಒಂದು ಎರಡು ಕಾಮನ್ ಮೈನಾ ನೋಡಿದ್ವಿ. ಸೊ ಇಷ್ಟು ಬರ್ಡ್ ನೋಡಿದ್ವಿ, ಬಟ್ ಯಾವುದು ಫೋಟೋಗ್ರಫಿ ಮಾಡೋಕ್ಕಾಗಲಿಲ್ಲ, ನನ್ನಂತೂ ಮಾಡಲಿಲ್ಲ. ನಾನು ಮೋಸ್ಟ್ಲಿ ಏನಾದರೂ ಫೋಟೋ ತೆಗೆದಿರುವಾಗ ವೈಡ್ ಆ್ಯಂಗಲ್ ತೆಗೆದು ಸ್ವಲ್ಪ ಲ್ಯಾಂಡ್ಸ್ಕೇಪ್ದು ಫೋಟೋಗ್ರಫಿ ಮಾಡ್ಕೊಂಡು ಹೊರಟೆ. ಲ್ಯಾಂಡ್ಸ್ಕೇಪ್ ಮಾಡೋದಕ್ಕೂ ಚೆನ್ನಾಗಿಲ್ಲ ಇಲ್ಲಿ, ಇದು ಚೆನ್ನಾಗಿದೆ, ಇದು ನೋಡಿ, ಇದು ಲೇಕ್ ಚೆನ್ನಾಗಿದೆ, ಲ್ಯಾಂಡ್ಸ್ಕೇಪ್ ಮಾಡ್ಬೋದು, ಬಟ್ ಹಿಂದ್ಗಡೆ ಇಮಿಡಿಯೇಟ್ಲಿ ಲೇಕಿಂದನೇ ಬಿಲ್ಡಿಂಗ್ಸ್ ಎಲ್ಲ ಬಂದುಬಿಡುತ್ತೆ, ಬಿಲ್ಡಿಂಗ್ಸು, ಎಲೆಕ್ಟ್ರಿಕ್ ವೈರ್ಸು, ಒಂಥರ ಅಗೇನ್ಸ್ಟ್ ಲೈಟ್ ಆಯಿತು. ಇದೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಗೌರ್ಮೆಂಟ್ ಅವರು, ಒಂದು ಶೆಲ್ಟರ್ ಹಾಕಿದ್ದಾರೆ. ಪ್ಲಸ್ ನೋಡ್ಬೋದು ಇಲ್ಲಿ ಒಂದು ಕಟ್ಟೆ ಇದೆ, ವುಡ್ಡನ್ ಕಟ್ಟೆ, ಪ್ಲಸ್ ಇಲ್ಲಿ ಇಷ್ಟು ಗ್ಯಾಪ್ ಇದೆ ನೋಡೋದಕ್ಕೆ. ಸೊ ನಂಗನ್ಸೋ ಪ್ರಕಾರ ಇಲ್ಲಿ ಫೋಟೋಗ್ರಫಿಗೆ ಮಾಡ್ದಂಗಿದೆ ಅನಿಸುತ್ತೆ. ಪ್ಲಸ್ ಕೂರೋದಕ್ಕೆ ಚೇರ್ಸ್ ಎಲ್ಲ ಇದೆ. ಸೊ ಚೇರ್ ಮೇಲೆ ಕೂತ್ಕೊಂಡು ಇಲ್ಲಿ ಇದ್ರ ಮೇಲೆ ಟ್ರೈಪಾಡ್ ಹಾಕ್ಕೊಂಡು ನೀಟಾಗಿ ಲಾಂಗ್ ರೀಚ್ ಲೆನ್ಸ್ ಇದ್ರೆ ಕೊಂಡು ಕೂತ್ಕೊಂಡು ಮುಂದೆ ಆರಾಮ್ಸೆ ಫೋಟೋಗ್ರಫಿ ಮಾಡ್ಬೋದು, ಚೆನ್ನಾಗಿದೆ. ಸೊ ಈಗ ಟೈಮ್ ಬಂದು 9:00 PM. ಸೊ ಬಿಟ್ಟಿವೆ ಪಾರ್ಕ್ನ, ಹೊರಟಿವೆ, ಒಂದಷ್ಟು ಬರ್ಡ್ಸ್ ನೋಡಿದ್ವಿ. ನಾನೇನು ಬರ್ಡಿಂಗ್ ಫೋಟೋಗ್ರಫಿ ಏನು ಮಾಡಲಿಲ್ಲ, ಬರೀ ಬರ್ಡಿಂಗ್ ಮಾಡಿದೆ, ಬರ್ಡ್ ವಾಚಿಂಗ್ ಮಾಡಿದೆ ಅಷ್ಟೇ. ಅವರೊಂದಷ್ಟು ಫೋಟೋಗ್ರಫಿ ಮಾಡಿದ್ರು. ಇನ್ನೊಂದು ದಿನ ಬರಬೇಕು, ಇನ್ನೊಂದು ದಿನ ಬಂದಿಂದ ಒಳಗಡೆ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋ ಜಾಗಗಳಿದೆಯಂತೆ, ಅಲ್ಲೋಗಿ ಎಕ್ಸ್ಪ್ಲೋರ್ ಮಾಡಬೇಕು. ಎಕ್ಸ್ಪ್ಲೋರ್ ಮಾಡಿ ಒಂದು 2-3 ವಿಸಿಟ್ ಆದಮೇಲೆ ಮೋಸ್ಟ್ಲಿ ನಾನು ಟ್ರೈಪಾಡ್ ಕ್ಯಾಮ್ರಾ ಹಾಕ್ತೀನಿ ಇಲ್ಲೇ. ಸೊ ಇವಾಗ ಎಲ್ಲಿಗೆ, ಇವಾಗ ಮೋಸ್ಟ್ಲಿ ಆಚೆ ಯಾವುದೋ ಒಂದು ಹೋಟ್ಲಿಗೆ ಹೋಗಿ ಸ್ವಲ್ಪ ಲೈಟಾಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮನೆಗೆ ಹೊರಟ್ರಿ. ಸೊ ನಮ್ಮದು ಫಸ್ಟ್ ವಿಸಿಟ್ಟು ಪುಟ್ಟಣಹಳ್ಳಿ ಲೇಕ್ದು ಮುಕ್ತಾಯಕ್ಕೆ ಬಂತು. ಬನ್ನಿ ನಾನು ಭೇಟಿ ಆಗ್ತೀನಿ ಹೋಟ್ಲಲ್ಲಿ. ರಂಜನ್ ಬೇಕು ಬೇಡ್ರಾ, ನೆಕ್ಸ್ಟ್ ವೀಕ್ ನಾನು ರೈಡ್ ಮಾಡ್ತೇನೆ. ಹೌದಾ, ಇವತ್ತು ರೈಡ್ ಮಾಡಬೇಕಿತ್ತ? ಹೋಗಿಲ್ಲ. ಸೊ ಇದೆಲ್ಲ ಅಂತ ಇದೆಲ್ಲ. ಸೊ ಇವಾಗ ನಾವು ಒಂದು ಹೋಟೆಲಿಗೆ ಬಂದ್ವಿ, ಅದು ನ್ಯೂ ಉಡುಪಿ ವೆಜ್ ಅಂತ, ಅಲ್ಲಿ ಕಾಣ್ತಿದ್ದೆ ನೋಡಿ. ಮರೀಶ್ವರಕ್ಕೆಲ್ಲ ಆರ್ಡರ್ ಮಾಡಿ ಇಟ್ಟಿದ್ದಾರೆ, ರೆಡಿ ಇಟ್ಟಿದ್ದಾರೆ. ಪ್ಲೇಟ್ ಇಡ್ಲಿ, ಒಂದು 2-3 ಮಸಾಲೆ ದೋಸೆ ಎಲ್ಲ
ಹೋಗಿ ತಿನ್ನೋಣ ಅಷ್ಟೇ. ಯಾಕೆ ಸರ್ ಅದೆಲ್ಲ ಸೊ ತಿಂಡಿ ಮುಗೀತು ನೋಡಿದ್ರಲ್ಲಿ ತಿಂಡಿ ಇಡ್ಲಿ ವಡ ಮಸಾಲೆ ದೋಸೆ ಕೊನೆ ಕಾಫಿನೂ ಆಯ್ತು. ಸೊ ಇವತ್ತಿನ ದಿನ ಮುಗೀತು, ಇವಾಗ ಟೈಮ್ ಬಂದು 9:30 ಮನೆಗೆ ಹೊರಟಿವೆ. ವಿ ಹ್ಯಾಡ್ ಎ ವೆರಿ ಗುಡ್ ಡೇ, ಯು ಆಲ್ಸೋ ಹ್ಯಾವ್ ಎ ವೆರಿ ಗುಡ್ ಡೇ ಟುಡೇ. ಸ್ಪೆಂಡ್ ಯುವರ್ ವೀಕೆಂಡ್ ಪ್ರಾಪರ್ಲಿ ವಿತ್ ಯುವರ್ ಫ್ಯಾಮಿಲಿ ಆ್ಯಂಡ್ ಬಿ ಹ್ಯಾಪಿ, ಸ್ಟೇ ಹ್ಯಾಪಿ ಆ್ಯಂಡ್ ರೈಡ್ ಸೇಫ್ ಆ್ಯಂಡ್ ಕೀಪ್ ಸ್ಮೈಲಿಂಗ್. ಬಾಯ್ ಬಾಯ್, ಐಲ್ ಕ್ಯಾಚ್ ಯು ನೆಕ್ಸ್ಟ್ ವೀಡಿಯೋ.